ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಬಾಳ ಗ್ರಾಮದ ಸಿದ್ಧಾರೂಢ ಮಠದ ಆವರಣದಲ್ಲಿ ನಡೆದ ಸರಳ ಅಭಿನಂದನಾ ಕಾರ್ಯಕ್ರಮ 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಜಮಖಂಡಿ ಮತಕ್ಷೇತ್ರದ ಬಿಜೆಪಿ ಪಕ್ಷದ ನೂತನ ಶಾಸಕರಾದಂತಹ ಜಗದೀಶ್ ಗೂಡಗುಂಟಿ ಅವರು ಆಲಬಾಳ ಗ್ರಾಮದ ಬಿಜೆಪಿ ಪಕ್ಷದ ಮತದಾರ ಪ್ರಭುಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ನಂತರ ಅವರು ಮಾತನಾಡುತ್ತಾ, ಯಾವುದೇ ಕೆಲಸಗಳಾಗಬೇಕಾದರೆ ಪಕ್ಷದ ಕಾರ್ಯಕರ್ತರ ಮೂಲಕ ಆಗುತ್ತವೆ. ಕಾರ್ಯಕರ್ತರೆಂದರೆ ಪಕ್ಷದ ಬೆನ್ನೆಲುಬು ಇದ್ದ ಹಾಗೆ. ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತೇನೆ. ಮುಂದಿನ ದಿನಮಾನದಲ್ಲಿ ನನ್ನಲ್ಲಿ ಶಕ್ತಿ ಇದೆ. ನಾವೆಲ್ಲರೂ ಒಟ್ಟಾಗಿ ಅಭಿವೃದ್ಧಿ ಹೊಂದಲೇಬೇಕು ಮತ್ತು ಮೇಲಾಗಿ ತಾವೆಲ್ಲರೂ ತಮ್ಮ ಅಮೂಲ್ಯವಾದ ಮತಗಳನ್ನು ಹಾಕಿ ಭಾಜಪದ ಅಭ್ಯರ್ಥಿಯಾದಂತಹ ನನ್ನನ್ನು ಬಹುಮತದಿಂದ ಗೆಲ್ಲಿಸಿ ಶಾಸಕನನ್ನಾಗಿ ಮಾಡಿದ್ದೀರಿ. ಈ ಒಂದು ಜಮಖಂಡಿ ಮತಕ್ಷೇತ್ರದಲ್ಲಿ 10 ವರ್ಷದಿಂದ ನಮ್ಮ ಬಿಜೆಪಿ ಆಡಳಿತ ಇರಲಿಲ್ಲ. ಈ ವರ್ಷ ಎಲ್ಲ ಜನರು ಮನಸ್ಸು ಮಾಡಿ ಭಾರತೀಯ ಜನತಾ ಪಕ್ಷವನ್ನು ಆಡಳಿತಕ್ಕೆ ತರಬೇಕು ಮತ್ತು ಎಲ್ಲರ ಜೀವನ ಮಟ್ಟವನ್ನು ಎತ್ತಬೇಕು. ಸರ್ಕಾರದಲ್ಲಿರುವ ಸೌಲಭ್ಯಗಳನ್ನು ಒದಗಿಸಿಕೊಡುವಂತಹದ್ದು ಆಗಬೇಕು ಮತ್ತು ಹೊಸತನವು ಇಲ್ಲಿ ಬರಲೇಬೇಕು. ಒಂದು ಮಾದರಿ ಕ್ಷೇತ್ರ ಆಗಬೇಕು ಅನ್ನುವಗೋಸ್ಕರ ಎಲ್ಲರೂ ತಮ್ಮ ಮತವನ್ನು ನೀಡಿ ಜಯಗಳಿಸಲು ಅನುವು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ಬಂದಿದ್ದಾಗಿ ಮತ್ತು ಅವರಿಗೆ ಆಶ್ವಾಸನೆ ಕೊಡುತ್ತಾ ಇದ್ದೇನೆ. ಸರ್ಕಾರ ಯಾವುದೇ ಇದ್ದರೂ ಕೂಡ ಈ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರದಲ್ಲಿರುವ ಎಲ್ಲ ಸೌಲಭ್ಯಗಳನ್ನು ತಂದೆ ತರುತ್ತೇನೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಒಂದು ನಮ್ಮ ದೊಡ್ಡ ಟರ್ಮ್ ಇದೆ. ಎಲ್ಲರೂ ಹೋಗಿ ನಮ್ಮ ಎಲ್ಲ ಪ್ರಸ್ತಾವನೆಗಳನ್ನು ಕೊಟ್ಟು ನಮ್ಮ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂದು ಹೇಳಿದ ನೂತನ ಶಾಸಕ ಜಗದೀಶ್ ಗೂಡಗುಂಟಿ. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಶ್ರೀಕಾಂತ್ ಕುಲಕರ್ಣಿ, ಅಜಯ್ ಕಡಪಟ್ಟಿ ಮತ್ತು ಬಿಜೆಪಿ ಹಿರಿಯ ಮುಖಂಡ ಟಿ ಎ ಬಿರಾದಾರ್ ಮತ್ತು ಗಣೇಶ್ ಶಿರಗಣ್ಣವರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮತ್ತು ನಮ್ಮೆಲ್ಲರೂ ಆರೋಗ್ಯದಿಂದ ಬದುಕಬೇಕು, ಸ್ವಚ್ಛಂದವಾಗಿರಬೇಕು, ಸುಖವಾಗಿರಬೇಕು, ಸರ್ಕಾರದ ಎಲ್ಲ ಸವಲತ್ತುಗಳು ಕೂಡ ಬರಲೇಬೇಕು. ಆ ನಿಟ್ಟಿನಲ್ಲಿ ಎಲ್ಲರನ್ನೂ ಎಲ್ಲರಿಗಾಗಿ ಎಲ್ಲವನ್ನು ತಂದು ಕೊಡಬೇಕಾಗಿದ್ದು ಮತ್ತು ಎಲ್ಲರೂ ಸುಖವಾಗಿಡಬೇಕಾಗಿದ್ದು ಎಲ್ಲರ ಬೇಡಿಕೆಗಳನ್ನು ಈಡೇರಿಸುವಂತಹದ್ದು ಜವಾಬ್ದಾರಿ. ಕೇವಲ 2024 ದಿನ ಇರಬೇಕಾದ್ರೆ ನನ್ನ ಪಾಲಿಗೆ ಎಷ್ಟೋ ಲಕ್ಷ ಜನ ಬರಲು ಬಹಳ ಅದ ಜವಾಬ್ದಾರಿ. ಅವಾಗ ಕೊಟ್ಟಾಗ ಅನಿಸ್ತದ ಅಬ್ಬಪ್ಪ ಇದಂಥದ್ದು ಏನಿಲ್ಲ. ಅದಕ್ಕೆ ನಾ 24 ತಾಸು ಕಡಿಮೆ ಬಂತು ಆ ದಿವಸ. ಆ ಥರ ಕಾರ್ಯವನ್ನು ಮಾಡಬೇಕು. ಆದರೆ ಸರ್ಕಾರದಲ್ಲಿ ಮಾತ್ರ ಏನು ಬರೀ ಮಾತಾಡುವುದು ಇರೋಂಗಿಲ್ಲ. ಕಾಗದ ಪತ್ರಗಳು ಬಹಳ ವಿಶೇಷವಾಗಿ ನೋಡ್ಕೋಬೇಕಾಗ್ತದೆ. ಸರ್ಕಾರ ಕೆಲಸ ನಮ್ಗೆ ಆಗಬೇಕಂದ್ರೆ ಕಾಗದ ಪತ್ರಗಳು ಗಟ್ಟಿಮುಟ್ಟ ಆಗಬೇಕು, ಸರ್ವೆ ಆಗಬೇಕು, ಎಸ್ಟಿಮೇಟ್ ಆಗಬೇಕು, ಡಿಟೇಲ್ ಪ್ರೊಜೆಕ್ಟ್ ರಿಪೋರ್ಟ್ ತಯಾರಾಗಬೇಕು, ಅದನ್ನು ಮಂಡಿಸಬೇಕು, ಅದನ್ನು ಕ್ಯಾಬಿನೆಟ್ ಒಳಗೆ ತಂದು ಅದನ್ನು ಪೂರಿ ಅದನ್ನು ಮನವರಿಕೆ ಮಾಡಿಕೊಟ್ಟು ಅದನ್ನು ಒಪ್ಪಿಸ್ಕೋಬೇಕು. ಅದಕ್ಕೂ ಬೇಕಾಗುವಂಥ ಹಣವನ್ನು ಬಿಡುಗಡೆ ಮಾಡ್ತಾರೆ, ಆರ್ಡರ್ ಕೊಡ್ತಾರೆ. ಇದಕ್ಕೂ ಕೂಡ ಬಹಳಷ್ಟು ಸಮಯ ಬೇಕು. ನಾನು ಕಂಡುಕೊಂಡಿದ್ದೇನೆ ಬರೀ ಹೆಲ್ಪ್ ಬೇಕಾದ್ರೆ ತಿರುಗಾಡುತ್ತೆ. ಇವರ ರಿಪೋರ್ಟ್ ಬಂದೇ ನವಾಜ್ನಲ ಬಿವಿ ನ್ಯೂಸ್ ಕನ್ನಡ ಜಮಖಂಡಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.